ಡಾಬಸ್ಪೇಟೆಯ ಬಳಿ ಸಾರಿಗೆ ಬಸ್ ಆಟೋಗೆ ಡಿಕ್ಕಿ ಹೊಡೆದು ಮಹಿಳೆ ಸಾವನ್ನಪ್ಪಿದ್ದು ಮೂರು ಮಂದಿ ಗಾಯಗೊಂಡಿದ್ದಾರೆ. ಬೆಂಗಳೂರಿನಿಂದ ಹೊಸದುರ್ಗಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಹಾಗೂ ನೆಲಮಂಗಲದಿಂದ ದಾಬಸ್ಪೇಟೆಗೆ ತೆರಳುತ್ತಿದ್ದ ಪ್ಯಾಸೆಂಜರ್ ಆಟೋ ನಡುವೆ ರಾಷ್ಟೀಯ ಹೆದ್ದಾರಿ 4ರ ಏಡೇಹಳ್ಳಿಯ ಎಚ್ಪಿ ಪೆಟ್ರೋಲ್ ಬಂಕ್ ಬಳಿ ಡಿಕ್ಕಿಯಾಗಿ ಆಟೋದಲ್ಲಿ ಪ್ರಯಾಣಿಸುತ್ತಿದ್ದ 29 ವರ್ಷದ ದೇವಿಕಾ ಎಂಬ ಮಹಿಳೆ ಸಾವಿಗೀಡಾಗಿದ್ದು ಇತರೆ ಮೂರು ಮಂದಿಗೆ ತೀವ್ರ ತರಹದ ಗಾಯವಾಗಿದೆ. ಕಂಠಪೂರ್ತಿ ಕುಡಿದಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕ 40 ವರ್ಷದ ಪಾರ್ಪನನ್ನ ಘಟನೆ ನಡೆದ ಸ್ಥಳದಲ್ಲಿ ಸಾರ್ವಜನಿಕರು ಇಳಿದು ತಳ್ಳಿಸಿದ್ದಾರೆ. ಆಟೋದಲ್ಲಿದ್ದು ಗಾಯಗೊಂಡಿದ್ದ ಬಿಲ್ಲಿನಕೋಟೆಯ 55 ವರ್ಷದ ಸಿದ್ದಮ್ಮ, ಶ್ರೀನಿವಾಸಪುರದ 25 ವರ್ಷದ ವೆಂಕಟೇಶ್, ಬಿಲ್ಲಿನಕೋಟೆಯ 25 ವರ್ಷದ ಜ್ಞಾನಾನೀಂದ್ರ ತುಮಕೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಟೋ ದಾಬಸ್ಪೇಟೆ ಕಡೆಗೆ ಬರುತ್ತಿತ್ತು. ಹಿಂದಿನಿಂದ ಅತಿ ವೇಗವಾಗಿ ಕೆಎಸ್ಆರ್ಟಿಸಿ ಬಸ್ ಏಕಾಏಕಿ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ನುಜ್ಜುಗುಜ್ಜಾಗಿದ್ದು ರಸ್ತೆಯ ಬದಿಗೆ ಬಿದ್ದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ನೆಲಮಂಗಲ ಡಿವೈಎಸ್ಪಿ ರಾಜೇಂದ್ರ ಕುಮಾರ್, ವೃತ್ತ ನಿರೀಕ್ಷಕ ಶಿವಣ್ಣ, ಸಂಚಾರಿ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ ಸೇರಿದಂತೆ ದಾಬಸ್ಪೇಟೆ ಪೊಲೀಸರು ಹಾಗೂ ಟ್ರಾಫಿಕ್ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಬಸ್ನ ಚಾಲಕ ಪರಪ್ಪನನ್ನ ದಾಬಸ್ಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ ಘಟನಾ ಸ್ಥಳಕ್ಕೆ ಆಗಮಿಸಿ ಮೃತ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಬಹಳ ದುಃಖದ ಸಂಗತಿ ಇದೆ. ಯಾಕೆಂತಂದ್ರೆ ಸಣ್ಣ ಮಕ್ಕಳನ್ನ ಬಿಟ್ಟು ಇವತ್ತು ಆ ಅಮ್ಮ ತೀರ್ಕೊಂಡಿದ್ದಾರೆ. ಆ ಮಕ್ಕಳ ಒಂದು ಪರಿಸ್ಥಿತಿ ಭಾಳ ಘಾತವಾಗಿದೆ, ಮತ್ತು ಅವರ ಯಜಮಾನರು ಕೂಡ ಪಾಪ ಭಾಳ ಘಾತವಾಗಿದೆ.